ಹಲೋ ಎವ್ರಿವನ್, ಸೀಕ್ರೆಟ್ ಕೀ ಅಕ್ನಾಲೆಜ್ಮೆಂಟ್ ಮತ್ತು ಅಡ್ಮಿಷನ್ ಆರ್ಡರ್ ಈ ಟರ್ಮ್ಸ್ ಬಗ್ಗೆ ಕೆಲವರಿಗೆ ಇನ್ನೂ ಅವೇರ್ನೆಸ್ ಇರೋಲ್ಲ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡೋಣ ಅಂತ ಸೀಕ್ರೆಟ್ ಕೀ ಲಾಸ್ಟಲ್ಲಿ ಬರುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿ, ಮತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಇರುತ್ತೆ, ಲೈಕ್ ಮಾಡಿ ವಿಡಿಯೋಗೆ. ಯಾಕೆಂದರೆ ನೀವು ಲೈಕ್ ಮಾಡಿದಷ್ಟು ನಮಗೆ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಟ್ ಆಗುತ್ತೆ. ಈ ವಿಡಿಯೋ ನೋಡೋದಕ್ಕೆ ಲ್ಯಾಂಡ್ಸ್ಕೇಪ್ ಅಥವಾ ಪೋರ್ಟ್ರೇಟ್ ಯಾವ ಮೋಡ್ ಸೂಕ್ತ ಅನಿಸುತ್ತೆ ಆ ಮೋಡ್ನಲ್ಲಿ ಇಟ್ಕೊಂಡು ವೀಡಿಯೋನ ನೋಡಿ. ಮೊದಲನೇ ಡಾಕ್ಯುಮೆಂಟ್ ಬಂದು ಅಪ್ಲಿಕೇಶನ್ ಫಾರ್ಮ್. ಎಡಿಟ್ ಮಾಡಿದರೆ ಎಡಿಟ್ ಆಗಿರುವಂಥ ಅಪ್ಲಿಕೇಶನ್ ಫಾರ್ಮ್, ಅದಕ್ಕೆ ಪ್ರಿನ್ಸಿಪಲ್ ಅಥವಾ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಇರಬೇಕು. ಇದು ಜೆರಾಕ್ಸ್ ಕಾಪಿ, ಇದರಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಇರುತ್ತೆ. ಇದರಲ್ಲಿ ನಿಮ್ಮ ರಿಸರ್ವೇಷನ್ ಡೀಟೇಲ್ಸ್ ಇರುತ್ತೆ ಕೆಳಗಡೆ. ಇಲ್ಲಿ ನಿಮ್ಮ ಆರ್ ಡಿ ನಂಬರ್ ಇರುತ್ತೆ, ಯಾವ ಆರ್ ಡಿ ನಂಬರ್ ಕೊಟ್ಟಿರ್ತೀರೋ ಅದನ್ನೇ ನೀವು ಇನ್ಕಮ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಬೇಕು. ಕೆಲವ್ರದ್ದು ಹೊಸ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸಿರ್ತಾರೆ, ಆರ್ ಡಿ ನಂಬರ್ ಚೇಂಜ್ ಆಗಿರುತ್ತೆ, ಅಂಥವ್ರು ಕೂಡ ಇನ್ಕಮ್ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿ ಹೇಗಾದರೂ ಆಗಲಿ. ಯಾಕೆಂದರೆ ಈ ವರ್ಷ ಕರೆಕ್ಷನ್ಗೆ ಬಿಟ್ಟಿಲ್ಲ ಚೇಂಜ್ ಮಾಡೋದಕ್ಕೆ. ಪ್ರತಿ ವರ್ಷ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಒಂದು ವಾರ ಇದೆ ನನಗೆ, ಕರೆಕ್ಷನ್ಗೆ ಬಿಡ್ತಿದ್ರು, ಯಾಕೋ ಈ ವರ್ಷ ಬಿಟ್ಟಿಲ್ಲ. ಮತ್ತು ಇಲ್ಲಿ ಕೆಳಗಡೆ ಸ್ಕೂಲ್ ಡೀಟೇಲ್ಸ್ನ ಕೊಟ್ಟಿರ್ತೀರಾ, ಆ ಸ್ಕೂಲ್ ಡೀಟೇಲ್ಸ್ಗೆ ತಕ್ಕಂತೆ ನೀವು ಸ್ಟಡಿ ಸರ್ಟಿಫಿಕೇಟ್ನ ರೆಡಿ ಮಾಡ್ಕೊಂಡಿರಬೇಕು. ಮಿನಿಮಮ್ 7 ವರ್ಷ ಇರಬೇಕು, ಇನ್ಕ್ಲೂಡಿಂಗ್ SSLC ಮತ್ತು PUC. ಕೊನೆಯಲ್ಲಿ ಪ್ರಿನ್ಸಿಪಲ್ ಸಿಗ್ನೇಚರ್ ಆಗಿರಬೇಕು. ಇದು ಜೆರಾಕ್ಸ್ ಕಾಪಿ ಆಗಿರೋದ್ರಿಂದ ಮತ್ತು ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಕೂಡ ಬೇಕಾಗುತ್ತೆ. ನೆಕ್ಸ್ಟು KCET ಅಡ್ಮಿಟ್ ಕಾರ್ಡ್. ನೆಕ್ಸ್ಟು KCET ಅಪ್ಲಿಕೇಶನ್ ಫೀಸ್ ಏನು ಕಟ್ಟಿರ್ತೀರಾ, 500 ರೂಪಾಯಿ, ಅದರದ್ದು ಚಲನ್ನು. ಪ್ರತಿ ವರ್ಷ ಇದು ಕಂಪಲ್ಸರಿ ಆಗಿತ್ತು ಈ ಚಲನ್ನು. ಈ ವರ್ಷ ಯಾಕೋ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸರ್ಕ್ಯುಲರ್ ಏನ್ಬಿಟ್ಟಿದ್ದಾರೆ, ಅದರಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಕೂಡ ಮಾಡಿಲ್ಲ. ಕೆಲವರು ಆನ್ಲೈನಲ್ಲಿ ಫೀಸ್ ಪೇ ಮಾಡಿರ್ತೀರಾ, ಅವರು ರೆಸಿಪ್ಟ್ ಏನಿರುತ್ತೆ ಆನ್ಲೈನ್ ಫೀಸ್ ಪೇ ಮಾಡಿರೋದು ಅದನ್ನ ಇಟ್ಕೊಂಡಿದ್ರೆ ಸಾಕು. ಇದರಲ್ಲಿ 3 ಕಾಪಿ ಇರುತ್ತೆ, ಬ್ಯಾಂಕ್ ಕಾಪಿ, ಕ್ಯಾಂಡಿಡೇಟ್ ಕಾಪಿ ಮತ್ತು KEA ಕಾಪಿ ಅಂತ. ಕ್ಯಾಂಡಿಡೇಟ್ ಮತ್ತು KEA ಕಾಪಿನ ನೀವು ಇಟ್ಕೊಂಡಿರಬೇಕು, ಬ್ಯಾಂಕ್ಗೆ ಅವ್ರು ಕೊಡಬೇಕು. ಮತ್ತು SSLC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇರಬೇಕು. ನೆಕ್ಸ್ಟು PUC ಹ್ಯಾಂಡ್ ರಿಟರ್ನ್ ಮಾರ್ಕ್ಸ್ ಕಾರ್ಡ್. ಯಾಕೆಂದರೆ ತುಂಬ ಜನಕ್ಕೆ ಇನ್ನೂ ಮಾರ್ಕ್ಸ್ ಕಾರ್ಡ್ ಬಂದಿರಲ್ಲ, ಅಂದರೆ ಈ ವರ್ಷದವ್ರಿಗೆ ಬಂದಿರಲ್ಲ, ಅದರಿಂದ ಹ್ಯಾಂಡ್ ರಿಟರ್ನ್ ಮಾರ್ಕ್ಸ್ ಕಾರ್ಡ್, ಅದಕ್ಕೆ ಪ್ರಿನ್ಸಿಪಲ್ ಸಿಗ್ನೇಚರ್ ಆಗಿರಬೇಕು. ಮತ್ತು A ಕ್ಲಾಸ್ ಆಗಿದ್ದರೆ ಮಿನಿಮಮ್ 7 ಇಯರ್ ಸರ್ಟಿಫಿಕೇಟ್ ಬೇಕು, B ಕ್ಲಾಸ್ ಆಗಿದ್ದರೆ ಪೇರೆಂಟ್ಸಿನ ಸರ್ಟಿಫಿಕೇಟ್ ಬೇಕು. A ಕ್ಲಾಸ್ ಅಂದರೆ ನೀವು ಮಿನಿಮಮ್ 7 ವರ್ಷ ಕರ್ನಾಟಕದಲ್ಲಿ ಓದಿರೋ, ನೀವು ಕನ್ನಡಿಗ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ. ಇದಕ್ಕೆ BEO ಸಿಗ್ನೇಚರ್ ಇರಬೇಕು ಅಥವಾ ಕ್ಷೇತ್ರ ಶಿಕ್ಷಣಾಧಿಕಾರಿಯ ಸಿಗ್ನೇಚರ್ ಇರಬೇಕು. ಒರಿಜಿನಲ್ಗೆ ಜೆರಾಕ್ಸ್ಗೆ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಇರಬೇಕು. ನೆಕ್ಸ್ಟ್ ಬಂದು ಅಡ್ಮಿಷನ್ ಆರ್ಡರ್. ಇದ್ರ ಬಗ್ಗೆ ಒಂದು ನಿಮಿಷ ಮಾತಾಡ್ಬೇಕು ನಾನು, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನಿಮಗೆ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಎಕ್ಸ್ಟೆಂಡ್ನಲ್ಲಿ ಒಂದು ಕಾಲೇಜು ಅಲಾಟ್ ಆಗುತ್ತೆ. ಆ ಕಾಲೇಜ್ಗೆ ನೀವು ಸೇರಬೇಕಂದ್ರೆ ಮೊದಲು ನೀವು KEA ಫೀಸ್ನ ಕಟ್ಟಬೇಕಾಗುತ್ತೆ. ಮಾಮೂಲಿ ಕಾಲೇಜ್ ಆಗಿದ್ದರೆ 58,000 ಇರುತ್ತೆ, ಪ್ರೈವೇಟ್ ಯೂನಿವರ್ಸಿಟಿ ಆಗಿದ್ದರೆ 64,000 ಇರುತ್ತೆ, ಗೌರ್ಮೆಂಟ್ ಕಾಲೇಜ್ ಆಗಿದ್ದರೆ 19,000 ಇರುತ್ತೆ, SNQ ಆಗಿದ್ದರೆ 4,000 ಇರುತ್ತೆ. ಅಷ್ಟು ಫೀಸ್ನ ನೀವು DD ಮುಖಾಂತರ KEAಗೆ ಪೇ ಮಾಡಬೇಕು. ಪೇ ಮಾಡಿದ್ಮೇಲೆ ನಿಮಗೆ ಅಡ್ಮಿಷನ್ ಆರ್ಡರ್ ಅಂತ ಬರುತ್ತೆ. ನಿಮ್ಮ ವೆಬ್ಸೈಟ್ನಲ್ಲಿ ನೀವು ಲಾಗಿನ್ ಆದರೆ ಅಡ್ಮಿಷನ್ ಆರ್ಡರ್ ಅಂತ ಇರುತ್ತೆ, ಡೌನ್ಲೋಡ್ ಮಾಡ್ಕೊಬೇಕು ಅದನ್ನು. ಅದು ಅಡ್ಮಿಷನ್ ಆರ್ಡರ್ ತೊಗೊಂಡು ನೀವು ಕಾಲೇಜ್ಗೆ ಹೋಗಿ ಅಡ್ಮಿಟ್ ಆಗಬೇಕು. ಅದು ಮಿನಿಮಮ್ 7 ದಿನ 8 ದಿನ ಏನೋ ಟೈಮ್ ಕೊಟ್ಟಿರ್ತಾರೆ, ಕೆಲವೊಂದ್ಸಲ 12 ದಿನ ಟೈಮ್ ಕೊಟ್ಟಿರ್ತಾರೆ. ನೀವು ಹೋಗಿ ಅಡ್ಮಿಟ್ ಆಗಬೇಕು. ನೀವೇನು ಫೀಸ್ ಕಟ್ಟಿರ್ತೀರ, 58,000 64,000, ನೀವು ಕಾಲೇಜ್ಗೆ ಹೋದ್ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಕಟ್ಟಬೇಕು. ಮಾಮೂಲಿ ಕಾಲೇಜಸ್ ಆದರೆ 30,000 35,000 ಇರುತ್ತೆ, ಯೂನಿವರ್ಸಿಟೀಸ್ ಆದರೆ ಪ್ರೈವೇಟ್ ಯೂನಿವರ್ಸಿಟೀಸ್ ಆದರೆ 40,000 45,000 ಇರುತ್ತೆ, ಗೌರ್ಮೆಂಟ್ ಕಾಲೇಜ್ ಆದರೆ ತುಂಬ ಕಡಿಮೆ ಇರುತ್ತೆ, SNQ ಆದರೆ 25,000 35,000 ಇರುತ್ತೆ. ಇಷ್ಟು ಅಡ್ಮಿಷನ್ ಆರ್ಡರ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್. ಮತ್ತು ಈ ಅಕ್ನಾಲೆಜ್ಮೆಂಟ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು, ಇದರಿಂದ 30 ಸೆಕೆಂಡ್ ಮಾತಾಡ್ತೀನಿ. ನಿಮ್ಮದೇನಾದರೂ NCC ಸ್ಪೋರ್ಟ್ಸ್, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ಡಿಫೆನ್ಸ್ ಯಾವುದಾದ್ರೂ ಕೋಟಾ ಇತ್ತು ಅಂದರೆ ನೀವು ಒಂದು ನಿಮ್ಮ ಸರ್ಟಿಫಿಕೇಟ್ಸ್ ಏನಿದೆ ಅದನ್ನೆಲ್ಲ ಸಬ್ಮಿಟ್ ಮಾಡಬೇಕು. ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ್ಮೇಲೆ ಇತರ ನಿಮಗೆ ಅಕ್ನಾಲೆಜ್ಮೆಂಟ್ ಕೊಡ್ತಾರೆ, ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ್ದೀರಾ ಅಂತ. ನೀವು ಆಮೇಲೆ 3-4 ಮಂತ್ಸ್ ಆದಮೇಲೆ ನೀವು ಕಾಲೇಜ್ಗೆ ಅಡ್ಮಿಟ್ ಆಗಿ ಒಂದು 2 ಮಂತ್ಸ್ 3 ಮಂತ್ಸ್ ಆದಮೇಲೆ ನೀವೇ KEA ಆಫೀಸ್ಗೆ ಹೋಗಿ ನೀವು ವಾಪಸ್ ಇಸ್ಕೊಂಡು ಬರಬೇಕು. ಈ ವರ್ಷ ಅದೇನಾಗುತ್ತೆ ಅಂತ ಗೊತ್ತಿಲ್ಲ, ಗೈಡ್ಲೈನ್ಸ್ ಬಿಟ್ಟಮೇಲೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ನೆಕ್ಸ್ಟು ಕ್ಯಾರೆಕ್ಟರ್ ಸರ್ಟಿಫಿಕೇಟ್. ಇದು ನನಗೆ ಎಲ್ಲಿ ಯೂಸ್ ಆಯಿತು ಅಂದರೆ ಒಂದೇ ಕಡೆ ಯೂಸ್ ಆಗಿದೆ ನನಗೆ. ಇದು ಕಾಲೇಜ್ಗೆ ಫೀಸ್ ಕಟ್ಟಿ ಅಡ್ಮಿಟ್ ಆಗಬೇಕಾದ್ರೆ ಯಾವುದಾದ್ರೂ 2 ಸರ್ಟಿಫಿಕೇಟ್ ಕೊಡೋ ಅಂದರು, ನನಗೆ ಕೈಗೆ ಸಿಕ್ಕಿದ್ದು ಬೇಗ ಸಿಕ್ಕಿದ್ದು ಅಂದರೆ ಒಂದು ಸ್ಟಡಿ ಸರ್ಟಿಫಿಕೇಟ್, ಇನ್ನೊಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಎರಡೂ ಕೊಟ್ಟೆ ಅಷ್ಟೇ. ಇದೊಂದೇ ಕಡೆ ಉಪಯೋಗ ಆಗಿದೆ ನನಗೆ, ಇದು ಕ್ಯಾರೆಕ್ಟರ್ ಸರ್ಟಿಫಿಕೇಟು. ಈಗ ಫೈನಲಿ ತುಂಬ ಜನ ಇದಕ್ಕೋಸ್ಕರ ವೆಯ್ಟ್ ಮಾಡಿರ್ತೀರಾ, ಸೀಕ್ರೆಟ್ ಕೀ ಮತ್ತು ಅಕ್ನಾಲೆಜ್ಮೆಂಟ್. ಇದ್ರ ಬಗ್ಗೆ ಮಿನಿಮಮ್ 1 ನಿಮಿಷ ಮಾತಾಡಲೇಬೇಕು ನಾನು, ಕರೆಕ್ಟಾಗಿ ಕೇಳಿಸ್ಕೊಡಿ, ಎಲ್ಲೋ ಸ್ಕಿಪ್ ಮಾಡಬೇಡಿ. ಇದು ಯಾವಾಗ ಕೊಡ್ತಾರೆ ಅಂದರೆ ಅಕ್ನಾಲೆಜ್ಮೆಂಟು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ, ಅಂದರೆ ಈಗ ಅಪ್ಲೋಡಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀರ ಅದನ್ನು ವೆರಿಫೈ ಮಾಡ್ತಾರೆ. ಈ ವರ್ಷ ಆನ್ಲೈನ್ ಆಗಿರೋದ್ರಿಂದ ಎಷ್ಟು ಗಂಟೆ ತೊಗೊಳ್ತಾರೆ ವೆರಿಫೈ ಮಾಡೋದಕ್ಕೆ ಅಂತ ಹೇಳೋಕ್ಕಾಗಲ್ಲ, ಆದರೆ ನಮಗಾದರೆ ಅಲ್ಲಿ 5 ನಿಮಿಷಕ್ಕೆ ವೆರಿಫೈ ಮಾಡ್ತಿದ್ರು. ಈ ವರ್ಷ ಒಂದು 19 ಅವರ್ಸ್ 20 ಅವರ್ಸ್ ತೊಗೊಳ್ತಾರೇನೋ ವೆರಿಫೈ ಮಾಡೋದಕ್ಕೆ, ಮಾರನೇ ದಿನ ಬರ್ಬೋದು ನಿಮಗಿದು ಅಕ್ನಾಲೆಜ್ಮೆಂಟ್ ಅಂತ ಡೌನ್ಲೋಡ್ ಮಾಡ್ಕೋಬೇಕು ನೀವು ವೆಬ್ಸೈಟ್ನಲ್ಲಿ. ಇದರಲ್ಲಿ ನಿಮ್ಗೆ ಏನೇನು ಇನ್ಫಾರ್ಮೇಷನ್ ಇರುತ್ತೆ ಅಂದರೆ ನಿಮ್ಮ CET ನಂಬರ್, ನಿಮ್ಮ ನೇಮ್, ನಿಮ್ಮ ರ್ಯಾಂಕ್ ಯಾವ ಸ್ಟ್ರೀ ಯಾವ ರ್ಯಾಂಕ್ ಇದೆ, ಮತ್ತು ನೀಟಿನ ರೋಲ್ ನಂಬರ್, ಮತ್ತು B ಫಾರ್ಮ್ ಮತ್ತು ಫಾರ್ಮ್ D ರ್ಯಾಂಕ್, ಅದ್ರ ಜೊತೆಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ವೆರಿಫೈ ಆಗಿದೆ ಅಂತ. ಅದರಲ್ಲಿ ಮೊದಲು ಬರೋದು ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂದರೆ ಜೆರಾಕ್ಸ್ ಕಾಪಿ ಏನಿದೆ ಅದರದ್ದು, ಅದಾದಮೇಲೆ SSLC ಮಾರ್ಕ್ಸ್ ಕಾರ್ಡ್, ಅದಾದಮೇಲೆ ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್, ಅದಾದಮೇಲೆ ಮಿನಿಮಮ್ 7 ಇಯರ್ಸ್ ಸ್ಟಡಿ ಸರ್ಟಿಫಿಕೇಟ್. ಇಷ್ಟನ್ನ ವೆರಿಫೈ ಮಾಡಿ ನಿಮಗೆ ಇದು ಅಥವಾ ಅಕ್ನಾಲೆಜ್ಮೆಂಟ್ನಲ್ಲಿ
ಎಲಿಜಿಬಲ್ ಫಾರ್ ಕ್ಲಾಸ್ ಎ ವೆರಿಫೈಡ್ ಯಾವತ್ತು ವೆರಿಫೈ ಆಗಿದೆ ಮತ್ತು ಎಟ್ ಅಟ್ ಯಾವ ನೋಡಲ್ ಸೆಂಟ್ರಲ್ಲಿ ಅಂತ ಈ ವರ್ಷ ಆನ್ಲೈನ್ ಆಗಿರೋದ್ರಿಂದ ಈ ಥರ ಏನು ಬರಲ್ಲ. ಕ್ಯಾಟಗರಿ ಜನರಲ್ ಮೆರಿಟ್ ಎಸ್ ಎನ್ ಕ್ಯೂ ಎಲಿಜಿಬಲ್, ಯಾಕೆಂದರೆ ಇನ್ಕಮ್ 10,000 ಇದೆ, 8 ಲಕ್ಷನ ಕಡಿಮೆ ಇನ್ಕಮ್ ಇತ್ತು ಅಂದರೆ ಎಸ್ ಎನ್ ಕ್ಯೂಗೆ ಎಲಿಜಿಬಲ್ ಅಂತ ಬರುತ್ತೆ, ಅಂದರೆ ಸೀಟ್ ಸಿಗುತ್ತೆ ಅಂತ ಅಲ್ಲ, ಎಲಿಜಿಬಲ್ ಅಷ್ಟೇ. ರೂರಲ್ ಕೋಟಾ ಇದ್ದರೆ ಎಸ್ ಅಂತ ಬರುತ್ತೆ. ಸ್ಪೆಷಲ್ ಕ್ಯಾಟಗರಿ ಎನ್ ಸಿ ಸಿ, ಪಿ ಎಚ್, ಸ್ಪೋರ್ಟ್ಸ್ ಯಾವುದಿದೆ ಅದು ಅದು ಬರುತ್ತೆ. ಮತ್ತು ಪ್ರಿಫ್ರೆನ್ಸ್ ನಂಬರ್, ಸ್ಪೆಷಲ್ ಕ್ಯಾಟಗರಿಯಲ್ಲಿ ಪ್ರಿಫ್ರೆನ್ಸ್ ಅಂತ ಇರುತ್ತೆ, ಎಸ್ ಎನ್ ಕ್ಯೂಲ್ಲೂ ಇರುತ್ತೆ. ಅದರದ್ದು ನಂಬರನ್ನು ಕೊಟ್ಟಿರ್ತಾರೆ ಪ್ರಿಫ್ರೆನ್ಸ್ ನಂಬರ P7, P1, P2, P3 ಅಂತ. ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, ಹೈದರಾಬಾದ್ ಕರ್ನಾಟಕ, ಅದರದ್ದು ಇದ್ರೆ ನೋ ಅಂತ ಇಲ್ಲ ಅಂದರೆ ನೋ ಅಂತ ಕೊಡ್ತಾರೆ, ಇದ್ರೆ ಎಸ್ ಅಂತ ಕೊಡ್ತಾರೆ. ಜಮ್ಮು ಕಾಶ್ಮೀರ್ ಮೈಗ್ರೆಂಟ್, ಮತ್ತು ನಿಮ್ಮ ಸಿ ಇ ಟಿ ನಂಬರ್, ಅಪ್ಲಿಕೇಶನ್ ನಂಬರ್, ಕೆಳಗಡೆ ಸೀಕ್ರೆಟ್ ಕೀ ಅಂತ ಇದೆ. ಇದು ಇಂಪಾರ್ಟೆಂಟ್. ಈಗ ಇದು ಸೀಕ್ರೆಟ್ ಕೀ, ಎಲ್ರಿಗೂ ಯುನೀಕ್ ನಂಬರ್ ಇದು, ನಿಮಗೆ ಬಂದಿರೋ ನಂಬರ್ ಇನ್ನೊಬ್ರಿಗೆ ಬರಲ್ಲ. ಇದು ನೀವು ಲಾಗಿನ್ ಆಗಬೇಕಾದ್ರೆ ಇದನ್ನು ಯೂಸ್ ಮಾಡಿಕೊಂಡು ಲಾಗಿನ್ ಆಗಬೇಕು. ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಪಾಸ್ವರ್ಡ್ನ ಚೇಂಜ್ ಮಾಡಬೇಕು ನೀವು ಇಮಿಡಿಯೇಟಾಗಿ. ಮತ್ತು ಈ ಸೀಕ್ರೆಟ್ ಕೀನ ಯಾರಿಗೂ ಕೊಡಬಾರ್ದು, ನಿಮ್ಮ ಕ್ಲೋಸ್ ಫ್ರೆಂಡ್ಗೂ ಕೂಡ ಕೊಡಬಾರ್ದು, ಯಾಕೆಂದರೆ ಅವರು ಯಾವ ಟೈಮ್ನಲ್ಲಿ ನಿಮ್ಮ ಶತ್ರು ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವರು ನಿಮ್ಮ ಸೀಕ್ರೆಟ್ ಕೀನ ಯೂಸ್ ಮಾಡ್ಕೋಬೋದು. ನಿಮ್ಮ ಆಪ್ಷನ್ ಎಂಟ್ರಿ ಏನು ಹಾಕಿರ್ತೀರ, ಟಾಪ್ ಕಾಲೇಜಸ್ ಲಿಸ್ಟ್ ಹಾಕಿರ್ತೀರ, ಅದನ್ನು ಬೇಕಾದ್ರೂ ಉಲ್ಟಂ ಪಲ್ಟ ಮಾಡಿ ನಿಮಗೆ ಕೆಟ್ಟ ಕಾಲೇಜ್ ಸಿಗೋ ಥರ ಮಾಡ್ಬೋದು. ಅದಕ್ಕೋಸ್ಕರ ಯಾರಿಗೂ ಕೊಡೋಕೋಬೇಡಿ ಇದನ್ನು. ಮತ್ತು ಆಪ್ಷನ್ ಎಂಟ್ರಿಯಲ್ಲಿ ಪ್ರತಿ ಸಲನು ಇದನ್ನೇ ಯೂಸ್ ಮಾಡಬೇಕು ನೀವು. ಪಾಸ್ವರ್ಡ್ ಎಲ್ಲ ಚೇಂಜ್ ಮಾಡಿರಬೇಕು, ಅದರಿಂದ ಸೀಕ್ರೆಟ್ ಕೀ ಯೂಸ್ ಆಗುತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ, ಇದಕ್ಕೊಂದಕ್ಕೋಸ್ಕರ. ಮತ್ತು ಇದ್ರ ಬಗ್ಗೆ ಕೆಲವರಿಗೆ ಅವೇರ್ನೆಸ್ ಇರಲ್ಲ, ಎದುರ್ಕೊಂತಿರ್ತೀರ ಏನಿದು ಸೀಕ್ರೆಟ್ ಕೀ ಅಂತ. ಈಗ ಒಂದು ಬೇಸಿಕ್ ಐಡಿಯಾ ಬಂದಿದೆ ಅಂದ್ಕೊತೀನಿ ಇದ್ರ ಬಗ್ಗೆ. ನಾನು ಇದೇ ಥರ ಬರೀ KCET ವೆಬ್ಸೈಟ್ನಲ್ಲಿ ಏನು ಡೀಟೇಲ್ಸ್ ಬರುತ್ತೆ ಅದನ್ನು ಹೇಳೋದಲ್ಲದೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತಿರ್ತೀನಿ. ಈ ಥರ ಬೇಕಾದ್ರೆ ನಮ್ಮ ಪ್ರೀವಿಯಸ್ ವೀಡಿಯೋಸ್ನ ನೀವು ಚೆಕ್ ಮಾಡ್ಬೋದು. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬೋದು, ಯಾಕೆಂದರೆ ಯೂಸ್ಫುಲ್ ಇರುವಂಥ ವೀಡಿಯೋಸ್ ಮಾಡ್ತಿರ್ತೀವಿ. ವೀಡಿಯೋಸ್ ಏನಾದರೂ ಇಷ್ಟ ಆಗ್ತಿದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ರಿಗೂ ಇದನ್ನು ಶೇರ್ ಮಾಡಿ, ನಿಮ್ಮೆಲ್ಲ ವಾಟ್ಸಪ್ ಗ್ರೂಪ್ಗೆಲ್ಲ ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.